ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಊರಿಂದ ಹೊರಟ್ವಿ ಅಲ್ಲ, ನಾನು ಒಂದಿನ ಇಲ್ಲ 2 ದಿನ ವೀಡಿಯೋ ಮಾಡಲ್ಲ ಅಂತ ವೀಡಿಯೋದಲ್ಲೇ ಹೇಳಿದ್ದೆ. ಆದರೆ ಏನಾಯಿತು ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾವು ಸಾಗರ ಎಂಟ್ರ್ ಆದ್ವಿ ಅಷ್ಟೇ, ಆದ ತಕ್ಷಣವೇ ಮಳೆ ಶುರುವಾಯಿತು. ಜೋರು ಗಾಳಿ ಮಳೆ ಶುರುವಾಯಿತು. ನಾನೇನಂದೆ ಅಂದರೆ, ನಮ್ಮನೆಯವ್ರಿಗೆ ಎಲ್ಲಾದರೂ ಒಂದು ಹೋಟೆಲಲ್ಲಿ ತಿಂಡಿ ಏನಾದರೂ ತಿಂದು ಕಾಫಿ ಕುಡಿದು ಹೊರಡೋಣ ಅಂತ ಅಂದೆ. ಆ ಮಳೆ ನೋಡಿ ನಮ್ಮನೆಯವ್ರಿಗೆ ಹೆದರಿಕೆ ಆಗಿಬಿಡ್ತು. ನಾವು ಯಾವತ್ತೂ ಇಷ್ಟು ಜೋರಾಗಿ ಬಂದಿರೋ ಮಳೆನೇ ನೋಡಿರಲಿಲ್ಲ. ಏನೇನು ಅನಾಹುತ ಆಯಿತು ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಮ್ಮನೆಯವ್ರು ಬೇಡ ಹೋಗ್ಬಿಡೋಣ ಅಂದರು. ತುಂಬ ಗುಡುಗು ಮಿಂಚು ಎಲ್ಲ ಬರ್ತಾ ಇತ್ತು. ನಮ್ಮ ಎದುರುಗಡೆ ಒಂದು ಕಾರ್ ಕೂಡ ಇತ್ತು. ಅವರು ಪಾಪ ನಿಧಾನವಾಗಿ ಹೋಗ್ತಾಯಿದ್ರು, ನಾವು ಅವ್ರ ಹಿಂದೆನೇ ಹೋಗ್ತಾಯಿದ್ವಿ ಸುಮಾರು ದೂರ. ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆದಂತರ ಅವ್ರ ಕಾರವರು ಮುಂದೆ ಹೋದರು. ನಾವು ತುಂಬ ಲಗೇಜ್ ಇತ್ತಲ್ವಾ, ಹಾಗಾಗಿ ನಮ್ಮನೆಯವರು ಓಮಿನಿನ ತೊಗೊಂಡು ಬಂದಿದ್ದರು. ನನಗೆ ಆ ಓಮಿನಲ್ಲಿ ಹೋಗೋದಕ್ಕೇ ಭಯ. ಹೆಂಗೆ ಹೋದ್ವಿ, ಅದು ಹೆಂಗೆ ಮನೆ ತಲುಪಿದ್ವಿ ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನಾನು ನಮ್ಮನೆಯವ್ರ ಹತ್ರ ಮಾತಾಡಿದ್ರೆ ಅವ್ರು ಎಲ್ಲಿ ಹೆದರ್ಕೊಂತಾರೋ ಅಂತ, ನಾನು ಎಲ್ಲಿ ಹೆದರ್ಕೊಂತೀನೋ ಅಂತ ನಮ್ಮನೆಯವರು ಇಬ್ಬರೂ ಒಂದು ಅಕ್ಷರ ಮಾತಾಡಿಲ್ಲ. ಶ್ರೇಯೂ ಅಷ್ಟೇ ಸುಮ್ಮನೆ ಕೂತ್ಕೊಂಡಿದ್ದ. ನಿಜವಾಗ್ಲೂ ನಾವು ಹೆಂಗೆ ಮನೆ ತಲುಪಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ಮರದ ಹೆರೆಗಳು ಬಿದ್ದಿತ್ತು. ಆಮೇಲೆ ಇಲ್ಲೂ ಕೂಡ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಕೂಡ ಮರದ ಹೆರೆ ಬಿದ್ದಿತ್ತು, ಹಾಗಾಗಿ ಇಲ್ಲಿ ಟ್ರಾಫಿಕ್ ಥರ ಆಯಿತು. ಅಲ್ಲಿ ಬಂದು ನಿಲ್ಲೋದಕ್ಕೂ ನೋಡ್ಬೋದು ಅಲ್ಲೊಂದು ಮರದ ಹೆರೆ ಮತ್ತೆ ಬಿದ್ದು ಆ ಲೈಟ್ ಎಲ್ಲ ಬಂತು. ಅಲ್ಲಿ ನಾನಂತೂ ಹೆದರುಬಿಟ್ಟೆ. ನಂಗೆ ಫಸ್ಟೇ ಗುಡುಗು ಮಿಂಚು ಸಿಗ್ಲು ಅಂದರೆ ನಾನು ಮನೆ ಬಿಟ್ಟಲ್ಲ, ಎಲ್ಲೂ ಹೊರಡವಳೆ ಅಲ್ಲ. ಅದು ಏನಾಯಿತೋ ಏನೋ ಗೊತ್ತಿಲ್ಲ. ನಮ್ಮ ಅದೃಷ್ಟನೋ ದುರದೃಷ್ಟನೋ ನಾವು ಇವತ್ತು ಸಿಕ್ಕಾಕೊಂಬಿದ್ವಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನಾವು ನಿಲ್ಲೋದಕ್ಕೂ ಆ ಮರದ ಹೆರೆ ಬಿತ್ತು. ಮುಂದುಗಡೆ ಕೂಡ ಒಂದು ದೊಡ್ಡ ಮರದ ಹೆರೆ ಬಿದ್ದಿತ್ತು. ಹಾಗಾಗಿ ದೊಡ್ಡ ದೊಡ್ಡ ವಾಹನಗಳು ಯಾವೂ ಹೋಗ್ತಿರ್ಲಿಲ್ಲ. ಪುಟ್ ಸಣ್ಣ ಸಣ್ಣದು ನಮ್ಮಂಥ ಕಾರ್ಗಳು ಆ ಥರದ್ದನ್ನೆಲ್ಲ ಅವರು ಬಿಡ್ತಾ ಇದ್ದರು. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಈ ಸಲ ಬಸ್ಸಿಗೆ ಬಂದು ಊರಿಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಒಂದು ಮದುವೆ ಇತ್ತು, ಅದಕ್ಕೆ ಅಟೆಂಡ್ ಆಗಬೇಕಾಗಿತ್ತು. ಮತ್ತು ಹಾಗೆ ಇನ್ನೊಂದು ಮುಖ್ಯವಾಗಿರೋ ಕೆಲಸ ಇತ್ತು. ಹಾಗಾಗಿ ನಾನು ಶ್ರೇಯು ಬಸ್ಸಿಗೆ ಬರ್ತೀವಿ ಅಂತ ಮೊದಲೇ ಮಾತಾಡ್ಕೊಂಡಿದ್ವಿ ನಾನು ನಮ್ಮನೆಯವರು. ಆಮೇಲೆ ಬೇಡ ಬೇಡ ನಾನೇ ಬರ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ನಮ್ಮನೆಯವ್ರು ಹಂಗೆ ಹೇಳಿದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ನಂಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನಾನೇನಾದರೂ ಬಸ್ಸಿಗೆ ಬಂದಿದ್ದರೆ ನನ್ನ ಪರಿಸ್ಥಿತಿ ಅದು ಅಧೋಗತಿ ಅಂತಾರಲ್ವ, ಅದೇ ಥರ ಆಗ್ಬಿಡ್ತಾ ಇತ್ತು. ನೋಡಿ, ಇಡೀ ಮಧ್ಯ ರೋಡ್ಗೇ ಮರ ಬಿದ್ದಿದೆ. ಅದೇ ನಿಧಾನವಾಗಿ ಹೋಗಿ ನಿಧಾನವಾಗಿ ಹೋಗಿ ಅಂತ ಪಾಪ ಅಲ್ಲಿರೋರೆಲ್ಲ ಲೋಕಲ್ ಅವರು, ಆಮೇಲೆ ಒಂದಿಷ್ಟು ಜನ ಬಸ್ಸಲ್ಲಿರೋರು ಎಲ್ಲ ಇಳಿದ್ಬಿಟ್ಟು ನಮ್ಮ ಸಣ್ಣ ಪುಟ್ಟ ಕಾರ್ಗಳನ್ನು ಬಿಡ್ತಾ ಇದ್ದರು. ನೋಡ್ಬೋದು ಹೆಂಗೆ ಬಿದ್ದಿದೆ ಅಂತ. ಮತ್ತು ಅದರ ಅಡಿಗಡೆ ಹೋಗೋದಕ್ಕೆ ಕೂಡ ನನಗೆ ಹೆದರಿಕೆ ಆಗ್ತಾಯಿತ್ತು. ಯಾಕಂದರೆ ಯಾರಿಗೆ ಗೊತ್ತು, ಅಲ್ಲಿಂದನೂ ಮತ್ತೆ ಬಿದ್ದರೆ ಹಾಗೆ ಅಲ್ವಾ ಹೆದರಿಕೆ. ಒಂದೂವರೆ ಕಿಲೋಮೀಟ್ರಷ್ಟು ದೂರ ತನಕ ಈ ಥರ ವಾಹನಗಳು ನಿಂತಿತ್ತು. ಹೇಗೆಗೋ ಮಾಡಿ ಮನೆ ಬಂದು ತಲುಪಿದ್ವಿ. ಇದು ಒಂದು ದಿನ ನಾನು ವೀಡಿಯೋನ ಮಾಡಲಿಲ್ಲ. ಊರಿಂದ ರೊಟ್ಟಿ ತಂದಿದ್ದೆ ಅಲ್ಲ, ಪಲ್ಯ ತಂದಿದ್ದೆ, ಅದೇ ಆಯಿತು. ಇದು ನೆಕ್ಸ್ಟ್ ಡೇ ಕೂಡ ಸಂಜೆ ನೋಡಿ ಮಳೆ ಬರ್ತಾ ಇದೆ. ನನ್ನ ಮಗ ಟೀ ಕುಡಿತಾ ಅವಲಕ್ಕಿ ತಿಂತಾ ಇದ್ದಾನೆ ಮಳೆ ನೋಡ್ತಾ. ನಾನು ಅದೇ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೋಡಿ ನಾನು ಬಂದಾಗಿಂದ ಮಳೆನೇ ಮಳೆ ಅಂತ. ನಿಜವಾಗ್ಲೂ ಜೀವನದಲ್ಲಿ ನಾನು ಅಷ್ಟು ಮಳೆನ ಯಾವತ್ತೂ ನೋಡಿರಲಿಲ್ಲ. ನೆನ್ನೆ ಹೇಗೆ ಮನೆಗೆ ಬಂದು ತಲುಪೋದು ನನಗಂತೂ ಗೊತ್ತಿಲ್ಲ. ನಾನು ನಮ್ಮ ರಿಪ್ಪನ್ಪೇಟೆಯಲ್ಲಿ ಅಷ್ಟು ಮಳೆ ಆಗಿಲ್ಲ, ಅನಂತಪುರದ ತನಕ ಹುಚ್ಚು ಮಳೆ ಆಗಿದೆ. ನಾನಂತೂ ನಿಜವಾಗ್ಲೂ ಅದು ಹೇಗೆ ಬದುಕು ಬಂದವೋ ನಮಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಕೂಡ ಹೇಳ್ತಾಯಿದ್ರು, ಸಂಜೆ ಮಾತ್ರ ಹೊರಡಬೇಡ, ಬಸ್ಸಿಗೆ ಹೋಗೋದಿದ್ರು ನೀವು ಹೋಗೋದಿದ್ರೆ ಬೇಗ ಹೋಗು ಅಂತ ಹೇಳ್ತಾಯಿದ್ರು. ಹಾಗೆಯೇ ನಾನು ಆಮೇಲೆ ವ್ಲಾಗ್ನ ಮಾಡಲಿಲ್ಲ. ಬೆಳಗ್ಗೆ ಅಮ್ಮನ ಮನೆಯಿಂದ ತಂದಿರೋ ರೊಟ್ಟಿ ಇತ್ತು, ಹಾಗೆಯೇ ಪಲ್ಯ ಇತ್ತು. ನಾನೊಂದು ಸ್ವಲ್ಪ ರೊಟ್ಟಿ ಮಾಡಿದೆ, ನೆಕ್ಸ್ಟ್ ಡೇಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡಿದೆ. ಊರಿಂದ ತಂದಿರೋ ಬದನೆಕಾಯಿಯೇ ಇತ್ತು. ಇದು ಅವತ್ತಿನ ದಿನ ಸಂಜೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅವತ್ತು ಕೂಡ ಜೋರಾಗಿ ಗುಡುಗು ಮಿಂಚು ಮಳೆ ಬರೋಕ್ಕೆ ಶುರುವಾಯಿತು. ಸುಮಾರು ಹೊತ್ತು ತನಕ ಮಳೆ ಬರಲಿಲ್ಲ ಹೆಚ್ಚಿಗೆ, ಗುಡುಗು ಮಿಂಚು ಮಾತ್ರ ತುಂಬ ಹೊತ್ತಿತ್ತು. ಗುಡುಗು ಮಿಂಚು ಇದ್ದರೆ ನಾನು ಅಡುಗೆ ಮನೆ ಬದಿಗೂ ಹೋಗೋದಿಲ್ಲ. ಏನಿದೆಯೋ ಅದನ್ನೇ ತಿನ್ನೋದು. ವ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಊರಲ್ಲಿ ವೀಡಿಯೋ ಅಪ್ಲೋಡಿಗೆ ಹಾಕೋದಕ್ಕೆ ಬೇಗ ಎದ್ದು ಎದ್ದು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ ಬಂದು ಕೂಡ 5 ಗಂಟೆಗೆ ಎಚ್ಚರ ಆಯಿತು. ಹೆಂಗೆಂಗೋ 5:30 ತನಕ ಟೈಮ್ ಪಾಸ್ ಮಾಡಿ ಆಮೇಲೆ ಬೇಡ ಮಲಗೋದು ಅಂತೇಳಿ ಇಳಿದು ಬಂದೆ. ನಾನು ಬಂದಿನ ಬಂದು ನೆಕ್ಸ್ಟ್ ಡೇ ಪೂರ್ತಿ ಮನೆನ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು ಅಲ್ಲಿರೋ ಹೂವಿನ ಗಿಡ ಎಲ್ಲ ತೆಗೆದು ಹೊರಗಿಟ್ಟಿದ್ದೆ. ಬಂದು ನೆಕ್ಸ್ಟ್ ಡೇನೆ ಬೆಳಗ್ಗೆಯಿಂದ ಮಳೆ ಶುರುವಾಯಿತು. ನೋಡಿ ಹೆಂಗೆ ಅಂದರೆ, ಒಳ್ಳೆ ಮಳೆಗಾಲದ ಫೀಲು ಬರ್ತಾ ಇತ್ತು. ಬರಬೇಕಿದ್ರೆ ಹೆದರ್ತಾ ಹೆದರ್ತಾ ಬಂದ್ವಿ. ಬಂದ ಮೇಲೆ ಎಷ್ಟು ಖುಷಿಯಾಯಿತು ಅಂದರೆ, ತುಂಬ ಚೆನ್ನಾಗಿ ಮಳೆ ಬಂತು. ಸುಮಾರು ಹೊತ್ತು ತನಕ ನನಗಂತೂ ಮಳೆಗಾಲದಲ್ಲೇನೋ
ಮನೆಗೆ ಬಂದಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇವೆಲ್ಲ ನಮ್ಮ ಸಿಂಬು ನೋಡಿದ್ರೆ ಸುಮಾರು ದಿನ ಆಗಿತ್ತಲ್ವ ನೋಡಿ, ನಮ್ಮ ಸಿಂಬು ತುಂಬ ಚೆನ್ನಾಗಾಗಿದ್ದಾನೆ, ದಪ್ಪ ದಪ್ಪಗಾಗಿದ್ದಾನೆ. ಮಳೆ ನೋಡಿ ಹೆಂಗೆ ಬರ್ತಾ ಇದೆ ಅಂತ ನಮ್ಮ ಮನೆಯವರು ಊರಿಗೆ ಹೋಗ್ತೀನಿ ಅಂತ ಇದ್ದರು. ಬೆಳಗ್ಗೆ ಗುಡುಗು ಮಿಂಚು ಎಲ್ಲ ಇತ್ತು ಗೊತ್ತಾ, ನಾನು ಸ್ವಲ್ಪ ಹೊತ್ತು ಇದ್ದು ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಏನೂ ಕೆಲಸ ಇರೋದಿಲ್ಲ ಇವಾಗ, ನೀರು ಬಿಡಬೇಕು ಅನ್ನೋ ತೊಂದರೆ ಕೂಡ ಇಲ್ವಲ್ಲ, ಮಳೆ ಬರ್ತಾ ಇದೆ ಅವಾಗೊಂದು ಇವಾಗೊಂದು ಮಳೆ. ನಾನವತ್ತು ಊರಿನ ವೀಡಿಯೋದಲ್ಲಿ ಹಾಕಿದೆ ಗೊತ್ತಾ, ನಮ್ಮೂರಲ್ಲಿ ಫಸ್ಟ್ ಮಳೆ ಬಂತು ಅಂತ. ಅವಾಗ ಪಾಪ ಬೆಂಗಳೂರಲ್ಲಿ ನಮಗೆಲ್ಲ ಮಳೆನೇ ಆಗಿಲ್ಲ, ತುಂಬ ಸೆಕೆ ಇದೆ ಅಂತ ಹೇಳ್ತಾ ಇದ್ದರು. ನಮಗೆ ಸುಮಾರು ಒಂದು 5-6 ಮಳೆ ಚೆನ್ನಾಗಿನೇ ಬಂತು, ತೋಟ ಕೂಡ ಒಳ್ಳೆ ಹದ ಆಯಿತು, ಇಲ್ಲಾಂದರೆ ತುಂಬಾ ಕಷ್ಟ ಆಯಿತು. ಅದೇನು ಗೊತ್ತಾ, ಒಂದು ಮಳೆ ಬಂದರೆ ಸಾಕು ಇಡೀ ವಾತಾವರಣನೇ ಏನೋ ಒಂಥರ ಬದಲಾಗ್ಬಿಡುತ್ತೆ. ನಾನು ನಮ್ಮ ಮನೆಯವರು ಮಳೆ ಬಂದಾಗ ಖುಷಿ ಪಡೋಷ್ಟು ಇನ್ಯಾರು ಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವು ಬೆಳಗ್ಗೆ ಎದ್ದರು ಒಂದು 10 ನಿಮಿಷ ಹೊರಗಡೆ ನಿಂತ್ಕೊಂಡು ಮಳೆ ನೋಡಿಕೊಂಡು ಬಂದ್ವಿ. ಬೆಳಗ್ಗೆ ಎದ್ದ ತಕ್ಷಣ ನನಗಂತೂ ಖುಷಿ ಅಂತ ಅನ್ನಿಸ್ತಾ ಇತ್ತು, ಹಿಂಗೆ ಬರಲಪ್ಪ ಮಳೆ ಅಂತ ಅಂದ್ಕೊಂಡೆ. ಆದರೆ ಹೆದರಿಕೆ ಆಗ್ತಾಯಿತ್ತು, ಯಾಕಂದರೆ ಊರಿಂದ ಮೆಣಸು ತೊಗೊಂಡು ಬಂದಿದ್ದೆ, ಒಣ ಮೆಣಸು, ನಾನಿನ್ನೂ ಖಾರದ ಪುಡಿ ಮಾಡಿಲ್ಲ. ಅಮ್ಮನಿಗೆ ಊರಲ್ಲೇ ಖಾರದ ಪುಡಿ ಮಾಡಿಸಮ್ಮ ಅಂತ ಹೇಳಿದ್ದೆ, ಅವರು ಮಾಡಿಸಿದಲ್ಲಿ ಯಾಕೋ ಚೆನ್ನಾಗಾಗಿರಲಿಲ್ಲ ಅಂತೆ. ಹಾಗಾಗಿ ನಾನೇ ನಿಂಗೆ ಹಪ್ಪಳ ಕೊಡ್ತೀನಿ, ಆಮೇಲೆ ನೀನು ನಂಗೆ ಕೊಡು ಅಂತ ಅಮ್ಮನ ಹತ್ರ ಕಡ ಮಾಡ್ಕೊಂಡು ಬಂದಿದ್ದೀನಿ. ಖಾರದ ಪುಡಿನ ಈ ಸಲ ಮಾಡಿಸ್ಕೊಂಡು ಬಂದು ಕೊಡಬೇಕು. ಅದೇ ನಮ್ಮ ಮನೆಯವ್ರ ಹತ್ರ ಅಂತ ಇದ್ದೆ, ಅಲ್ರಿ ಮಳೆ ಬರ್ತಾ ಇದೆ, ಅಮ್ಮಂಗೆ ಖಾರದ ಪುಡಿ ಕೊಡಬೇಕು ನೆಕ್ಸ್ಟ್ ಸಲ ಹೋದಾಗ ಅಂತ ಇದ್ದೆ. ಅಯ್ಯೋ ಇದೇನು ಮಳೆಗಾಲ ನೆನೆ ಹಿಡಿದು ಹೋಗ್ಬಿಡುತ್ತೇನೆ ಅಂತ ಅಂದರು ನಮ್ಮ ಮನೆಯವರು. ಆಮೇಲೆ ಒಂದಷ್ಟು ಕಾಳುಗಳೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ಒಣಗಿಸಿ ಎಲ್ಲ ಮಾಡಬೇಕು, ನೋಡೋಣ. ಬೇಳೆಗಳು ಕೂಡ ತೊಗೊಳ್ಳೋಣ ಅಂತ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಅಥವಾ ಇನ್ನೊಂದು ಸಲ ಊರಿಗೆ ಹೋಗಿ ಬಂದು ತರ್ತೀನೋ ಏನೋ ಅದು ಗೊತ್ತಿಲ್ಲ. ತುಂಬ ದಿನ ಆದಮೇಲೆ ನಮ್ಮ ಮನೆ ವ್ಲಾಗ್ನ ನೋಡ್ತಾ ಇದ್ದೀರಾ, ನಿಮಗೆ ಈ ವ್ಲಾಗ್ ಇಷ್ಟ ಆಗಲ್ಲ ಅಂತ ಅನ್ಕೊತೀನಿ, ಯಾಕಂದರೆ ಊರಿನ ವ್ಲಾಗ್ನೇ ತುಂಬ ಜನ ಇಷ್ಟಪಡ್ತೀರಾ. ಇಲ್ಲಿ ಏನಪ್ಪ ಅಂದರೆ ಬರೀ ಅಡುಗೆ ಮನೆ ಒಂದು ತೋರಿಸ್ತೀನಿ ಅಷ್ಟೇ, ಮತ್ತು ಇನ್ನೇನು ನಮ್ಮ ಮನೆಯಲ್ಲಿ ತೋರ್ಸೋಕ್ಕೆ ನಿಮಗೆ ಏನೂ ಇರೋದೇ ಇಲ್ಲ. ಹಳ್ಳಿಲಾದರೆ ಹಾಗಲ್ಲ, ಪ್ರತಿಯೊಂದೂ ತೋರಿಸ್ಬೋದು, ಬೇಕಾದಷ್ಟು ಜಾಗಗಳು ಇರುತ್ತೆ. ನಾನು ಊರಿಂದ ಊರಿಗೆ ಹೋಗೋಳೇ ಒಂದು ಟ್ರೈಪೋಡ್ನ ಆರ್ಡ್ರ್ ಹಾಕಿದ್ದೆ, ಬಂದಿದೆ ಅದು ಕೂಡ. ಯಾಕೋ ಗೊತ್ತಿಲ್ಲ, ನನಗೆ ಆ ಟ್ರೈಪೋಡ್ಗೆ ಪಲ್ಕಿನೇ ಇಲ್ಲ ಅಂತ ಹೇಳ್ಬೋದು. ಎಷ್ಟೊಂದು ಟ್ರೈಪೋಡ್ಗಳು ಮುರಿತಾ ಇದ್ದಾವೆ. ಅದೇ ಇನ್ನು ದೊಡ್ಡ ಟ್ರೈಪೋಡ್ನ ನಾನು ಮೇಲೆ ಎತ್ತಿಟ್ಟಿದ್ದೆ, ಅದನ್ನೀಗ ಕೆಳಗಿಳಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಮನೆಯವರಿಗೆ ನನ್ನ ಕೈನ ತೋರಿಸ್ತಾ ಇದ್ದೆ, ಹೆಂಗೆ ಆಗಿದ್ದಾವೆ ನೋಡಿ ಅಂತೇಳಿ. ಅದಕ್ಕೆ ಅದು ಏನು ಮಾಡಬೇಕಂದ್ರೆ ನಿಂಬೆ ಹುಳಿ ಇರುತ್ತಲ್ವ ಅದನ್ನು ಹಾಕಿ ತಿಕ್ಕಬೇಕು. ಇದು ನೋಡಿ, ನನ್ನ ಮಗ ನೆನ್ನೆ ಹೋಗಿ ಅಲ್ಲಿ ಹಣ್ಣಾಗಿತ್ತಂತೆ, ನಾನು ಇದಕ್ಕೆ ಸೀತಾಫಲ ಅಂತೀನಿ, ನೀವೆಲ್ಲ ಇದಕ್ಕೆ ರಾಮಫಲ ಅಂತ ಹೇಳ್ತೀರಾ, ನನಗೆ ಅಂತ ಕೊಯ್ಕೊಂಡು ಬಂದಿದ್ದಾನೆ. ಮಧ್ಯಾಹ್ನ ತಿನ್ನಬೇಕು, ನಿನ್ನೆ ಸಂಜೆ ತಂದ ಅವನು, ನಂಗೆ ತಿನ್ನೋಕ್ಕೆ ಆಗಿರಲಿಲ್ಲ. ನೋಡಿ, 2 ದಿನ ಊರಲ್ಲಿ ಗೇರುಬೀಜ ಒಟ್ಟು ಬ್ಯಾಕ್ ಟು ಬ್ಯಾಕ್ ಆರಿಸಿ ಇದು ಮಾಡಿದ್ದಕ್ಕೆ ನನ್ನ ಕೈ ಅಂದರೆ ನೋಡೋಕ್ಕೆ ಬೇಡ, ಹಂಗಾಗಿದೆ. ಉಗುರೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಆಗಬೇಕು, ಮದುವೆ ಮನೆ ಬೇರೆ ಇದೆ. ಊರಿಂದ ಬಂದ ತಕ್ಷಣ ಸುಣ್ಣ ಬಣ್ಣದ ತಯಾರಿ ಮಾಡ್ಕೊಂಡಿದ್ದೀನಿ ನೋಡಿ, ನೆನ್ನೆ ಮೆಹಂದಿ ನೆನೆಸಿಟ್ಕೊಂಡಿದ್ದೆ, ಇವತ್ತು ಹಚ್ಕೊಬೇಕು. ಟೀ ಕುಡಿ ಅಂದರು ನಮ್ಮ ಮನೆಯವರು, ನಾನು ಜೀರಿಗೆ ನೀರು ಕೂಡ ಕುಡಿದಿರಲಿಲ್ಲ, ಹಾಗಾಗಿ ಹಾಲನ್ನು ಹಾಕಿ ಇಟ್ಕೊಂಡೆ. ಜೀರಿಗೆ ನೀರು ಕುಡಿದು ಒಂದು 1/2 ಗಂಟೆ ಬಿಟ್ಟು ಕುಡಿಯೋಣ ಅಂತ. ಇದು ನಿನ್ನೆ ಬಂದವಳು ಅಮ್ಮನ ಮನೆಯಿಂದ ಸ್ವಲ್ಪ ಬೆಣ್ಣೆ ತಂದಿದ್ದೆ, ಅದರಲ್ಲೇ ತುಪ್ಪ ಕೂಡ ಕಾಯಿಸಿದೆ. ಅಂದರೆ ಆವತ್ತು ನಮ್ಮ ಮನೆಗೆ ಬರಬೇಕಿದ್ರೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದೆ, ಅದನ್ನು ಇವತ್ತು ನಿನ್ನೆ ಕಾಯಿಸಿದೆ. ಇವಾಗ ತಂದಿರೋದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾನು ಹಾಗೆ ಮಾಡೋದು, ಹಳೆದನ್ನು ಕಾಯಿಸ್ತೀನಿ, ಹೊಸದನ್ನು ತಂದಿರ್ತೀನಲ್ಲ ಅದನ್ನು ಉಪಯೋಗಿಸೋದಕ್ಕೆ ಶುರು ಮಾಡ್ತೀನಿ. ಇದೆಲ್ಲ ಕುಡಿದೆ, ಎಷ್ಟೊಂದು ದಿನ ಆಗೋಗಿತ್ತು. ಇನ್ನು ಬಂದ ಮೇಲೆ ಮತ್ತೆ ಬ್ಯಾಕ್ ಟು ನಾರ್ಮಲ್ ರುಟೀನ್ಗೆ ಬಂದಿದ್ದೀನಿ. ಇನ್ನು ಅದು ಎಷ್ಟು ದಿನ ಇರ್ತೀನೋ ಏನು ಅಂತ ಗೊತ್ತಿಲ್ಲ, ಏನೂ ಪ್ಲ್ಯಾನ್ ಮಾಡಿಲ್ಲ. ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ, ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮನೆಯವರು ಬೈದರು, ಬೇಡ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. 3 ಕಪ್ಪಷ್ಟು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ, ಒಬ್ಬೊಬ್ಬರಿಗೆ 1/2 ಕಪ್ ಆಗುತ್ತೆ ಅಂತ. ತರಕಾರಿ ಎಲ್ಲ ಹೆಚ್ಚದೆ ಮರ್ತು ಹೋಗ್ಬಿಟ್ಟಿತ್ತು ಚಾಕುದಲ್ಲಿ, ಅಲ್ಲಿ ಕತ್ತಿಲಿ ಹೆಚ್ಚಿ ಹೆಚ್ಚಿ ಚಾಕುದಲ್ಲಿ ಹೆಚ್ಚದೆ ಮರ್ತು ಹೋಗ್ಬಿಟ್ಟಿತ್ತು.
ಇವತ್ತು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ನೆನ್ನೆ ಎಡಿಟಿಂಗ್ ಮಾಡೋಕ್ಕೇ ಆಗಿರಲಿಲ್ಲ. ಹಾಗಾಗಿ ಹಳೆ ವೀಡಿಯೋ ಇತ್ತು, ಅದನ್ನೇ ಹಾಗೆ ಪಬ್ಲಿಷ್ ಮಾಡಿಬಿಟ್ಟೆ. ಇವತ್ತೊಂದು ಎರಡು ವೀಡಿಯೋನಾದರೂ ಅಟ್ಲೀಸ್ಟ್ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಶ್ರೇಯನೂ ಅಷ್ಟೇ, ಇನ್ನೂ ಎದ್ದಿಲ್ಲ. ಅವನಿಗೂ ಇಲ್ಲಿ ಯಾರೂ ಇಲ್ಲ, ಯಾಕಂದರೆ ಎಲ್ಲರೂ ರಜಕ್ಕೆ ಊರಿಗೆ ಹೋಗಿರ್ತಾರೆ. ಹಾಗಾಗಿ ಅವನು ನಾನು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಅಮ್ಮ ಏನಂತ ಇದ್ರು ಅಂದರೆ, ನೀನಿದ್ರೆ ಮಾತ್ರ ನಾನು ಇಟ್ಕೊತೀನಿ, ಇಲ್ಲಾಂದರೆ ನಾನು ಅವನನ್ನು ಇಟ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಮ್ಮನ ಮಾತು ಅವನು ಒಂಚೂರು ಕೇಳೋದಿಲ್ಲ. ಹಾಗಾಗಿ ಅವನಿಗೂ ಅಷ್ಟೇ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಇಲ್ಲಾಂದರೆ ನಾನು ಒಬ್ಬಳೇ ಊರಿಗೆ ಬರೋದಾಗಿತ್ತು. ಅವನದು ಒಂದು ಕೆಲಸ ಇತ್ತಲ್ವ, ಅದೆರಡು ಆಗುತ್ತೆ ಅಂತ ಹೇಳಿಬಿಟ್ಟೆ. ನಾನು ಅವನನ್ನು ಕೂಡ ಕರ್ಕೊಂಡು ಬಂದೆ. ಅದೇನು ಅಂತ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಊರಿಂದ ತಂದಿರೋದನ್ನು ಏನು ನಾನು ತೆಗೆದಿರಲಿಲ್ಲ ಬಾಕ್ಸಿಂದ. ಹಪ್ಪಳ ಕೂಡ ಊರಲ್ಲಿ ನಾನು ಕನಸಿದ್ದೆ ಅಲ್ಲ, ಹಾಗೆಯೇ ಬುಟ್ಟಿಲೇ ತೊಗೊಂಡು ಬಂದಿದ್ದೆ ನೋಡಿ. ಅದೇನಂದರೆ ಒಂದು ಎರಡು ಮೂರು ದಿನ ಆಗಬೇಕು ಈ ಥರ ಬುಟ್ಟಿಲಿ ಇಟ್ಟು, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಫುಲ್ಲು ತಣ್ಣಗಾದ ನಂತರನೇ ಬಾಕ್ಸಿಗೆ ಹಾಕಬೇಕು. ಇದೆಲ್ಲ ಊರಲ್ಲಿ ಸೆಂಡ್ಗೆ ಮಾಡಿದ್ದೆ ಅಲ್ಲ, ಅದು ಇದು ಏನೋ ನನಗೂ ಗೊತ್ತಿಲ್ಲ. ಅಮ್ಮ ಹುಣಸೆಹಣ್ಣು ಬೇಡ ಅಂದರು, ಹುಣಸೆಹಣ್ಣು ಮತ್ತೆ ಒಂದು ಕೆ ಜಿ ಕೊಟ್ಟಿದ್ದಾರೆ. ಅದು ಸೋಸಿದ್ದೆ ಹುಣಸೆಹಣ್ಣು. ನಾನೇನು ದೊಡ್ಡಕ್ಕೆ ರಾಗಿ ಮುದ್ದೆ ತಿನ್ನೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ ರಾಗಿ ಹಿಟ್ಟು ಒಯ್ದಿದ್ದೆ. ಅಮ್ಮ ತಗೊಂಡೋಗಿ ನಿನ್ನ ರಾಗಿ ಹಿಟ್ಟನ್ನು ಅಂತ ವಾಪಸ್ ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ ರಾಗಿ ತಿಂದರೆ ಆಗೋದಿಲ್ಲ, ಮೈ ಕೈಯೆಲ್ಲ ನೋವು ಬರುತ್ತಂತೆ, ಆಮೇಲೆ ಗ್ಯಾಸ್ಟ್ರಿಕ್ ಆಗುತ್ತಂತೆ. ಸುಮ್ಮನೆ ಊರಿಗೆ ಹೊತ್ಕೊಂಡೋಗಿದ್ದು ಹೊತ್ಕೊ ಬಂದಿದ್ದು. ಶ್ರೇಯುಗೆ ಉದ್ದಿನ ಹಪ್ಪಳ ಅಂದರೆ ಅವ್ರ ಅಮ್ಮಮ್ಮ ಇಷ್ಟ, ಹಾಗಾಗಿ ಅವ್ರ ಅಮ್ಮಮ್ಮ ಕೊಟ್ಟಿದ್ದಾರೆ. ಒಂದಷ್ಟು ಏನಿದು ಗಸಗಸೆ ಇತ್ತಂತೆ, ಒಯ್ಯಿ ಅಂತ ಕೊಟ್ಟಿದ್ದಾರೆ. ಇದು ಚಿಕ್ಕಮ್ಮನ ಮಾತ್ರ ಅಕ್ಕಿ ಇಸ್ಕೊಬಂದಿದ್ದೆ ಅಲ್ಲ, ಆ ಅಕ್ಕಿ ಇದು ಏನು ಮಾಡೋದು ನೋಡಬೇಕು. ನನಗೆ ಇದರಲ್ಲಿ ಅನ್ನ ಮಾಡಿ ಊಟ ಮಾಡಬೇಕು ಅಂತ ಆಸೆ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಈ ಬಾಕ್ಸು ಅಷ್ಟೇ, ಉದೋ ಅಂತ ಹೊತ್ಕೊಂಡೋಗಿದ್ದು ಉದೋ ಅಂತ ಹೊತ್ಕೊಂಡು ಬಂದಿದ್ದಾಯಿತು. ನಮ್ಮಮ್ಮ ಅದೇ ಅಂತಿದ್ರು, ಏನು ಅದನ್ನ ಊರು ತೋರ್ಸೋಕ್ಕೆ ತಗೊಬಂದಿದ್ಯಾ ಅಂತ. ಯಾವಾಗಲೂ ನಾನು ಅಲ್ಲೇ ಎಲ್ಲ ಪ್ಯಾಕ್ ಮಾಡಿಕೊಂಡು ತರೋದು ಇಲ್ಲಿಗೆ. ಈ ಸಲ ನಾನು ಬೇಗ ಬೇಗ ಬಂದುಬಿಟ್ಟೆ ಅಲ್ಲ, ಹಾಗಾಗಿ ಹಾಗಾಯಿತು ಅಷ್ಟೇ. ಇಲ್ಲಿ ಉಪ್ಪಿಟ್ಟಿಗೆ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಹಸಿಮೆಣಸಿಲ್ಲ, ಖಾಲಿಯಾಗಿದೆ. ಹಾಗಾಗಿ ಸೂಜಿ ಮೆಣಸಿನ ಪುಡಿನ ತೆಗೆದು ಇಟ್ಕೊಂಡಿದ್ದೀನಿ, ಯಾಕಂದರೆ ಮರ್ತು ಹೋಗ್ಬಿಡುತ್ತೆ. ಒಂದೊಂದ್ಸಲ ನಮ್ಮಲ್ಲೆಲ್ಲ ಬಾಣಂತಿಯರಿಗೆ ಒಣಮೆಣಸು ಹಾಕಿ ಮಾಡಿಕೊಡ್ತಾರೆ, ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದು ರುಚಿ ಬರೋದಿಲ್ಲ. ಒಣಮೆಣಸು ಮತ್ತು ತುಪ್ಪ ಹಾಕಿನೇ ಬಾಣಂತಿಯರಿಗೆ ಉಪ್ಪಿಟ್ಟು ಮಾಡಿಕೊಡ್ತಾರೆ. ನಾನು ಸ್ವಲ್ಪ ತರಕಾರಿ ಹಾಕಿದ್ದೀನಿ. ನಮ್ಮನೆಯವ್ರು ಹೇಳಿದರು ತರಕಾರಿ ಹೆಚ್ಚಿಗೆ ಹಾಕಬೇಡ, ಹಾಗೆ ಮಾಡು ಅಂತ. ಆದರೆ ನಂಗೆ ಹಾಗೆ ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟ ಆಗೋಲ್ಲ, ಚೂರಾರು ತರಕಾರಿ ಹಾಕ್ಬೇಕು. ಹಾಗಾಗಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಅಷ್ಟೇ. ಶ್ರೇಯುಗೆ ಆಲೂಗಡ್ಡೆ ಇಷ್ಟ ಆಗುತ್ತೆ, ಅವನಿಗಾಗಿ ಹಾಕಿದೆ. ಇದನ್ನು ಹಾಕೋಣ ಅಂದ್ಕೊಂಡೆ, ಬೀನ್ಸು ಮತ್ತು ಏನದು ಕ್ಯಾರೆಟ್ ಹಾಕ್ತಿರ್ಲಿಲ್ಲ, ಬಟಾಣಿ ಹಾಕೋಣ ಅಂದ್ಕೊಂಡೆ, ಮರ್ತು ಬಿಟ್ಟೆ. ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಚೂರೆ ಚೂರು ಶುಂಠಿನ ನಾನು ತುರಿತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಾಕಿದ್ರೂ ಬರುತ್ತೆ, ಈ ಥರ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಪೇಸ್ಟ್ ಮಾಡಿ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ, ತುರಿದು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಇವತ್ತಿಷ್ಟೇ ತರಕಾರಿನ ಹಾಕಿದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಾಡಿಸ್ತೀನಿ. ಆಮೇಲೆ ಮೇಲುಗಡೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ತೆಗೆದು ಇಟ್ಕೊಂಡಿದ್ದೀನಿ. ಇವತ್ತು ಹುಣಸೆ ಹುಳಿ ಹಾಕೋದಿಲ್ಲ, ನಿಂಬೆ ಹುಳಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ. ಕಾಯಿ ತುರಿನೂ ಅಷ್ಟೇ, ಒಗ್ಗರಣೆಗೆ ಬೇದಕ್ಕೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ, ಹಾಗಾಗಿ ಆ ಥರ ಮಾಡ್ತಾ ಇದ್ದೀನಿ ನಾನು. ನೀರನ್ನು ಕೂಡ ಆ ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಉಪ್ಪಿನ ತುಪ್ಪ ಅಂತಾರಲ್ವ, ಅದು ಅದನ್ನು ಉಪ್ಪಿಟ್ಟಿಗೆ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಅದರಲ್ಲೇ ಸಾರು ಕೂಡ ಮಾಡಿಬಿಡೋಣ ಅಂತ ಆ ಪಾತ್ರೆನ ಹಾಗೆ ಇಟ್ಕೊಂಡಿದ್ದೀನಿ. ಉಪ್ಪಿನ ತುಪ್ಪನ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾರೆ, ತುಂಬ ಜನ ಇಷ್ಟಪಡ್ತಾರೆ. ನಮ್ಮನೇಲಿ ನಮ್ಮನೆಯವ್ರಿಗೂ ಇಷ್ಟ ಅದು. ಮಜ್ಜಿಗೆ ಸಾರು ಏನಾದರೂ ಮಾಡಿದ್ರೆ ಆ ಉಪ್ಪಿನ ತುಪ್ಪ ಹಾಕ್ಕೊಂಡು ತಿಂತಾರೆ. ಆ ಕಡೆ ನೀರನ್ನು ಬಿಸಿಗಿಟ್ಟಿದ್ದೆ, ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ. ಇದು ಬಾಂಬೆ ರವೆ ಅಂತಾರಲ್ವ, ಆ ರವೆಯಲ್ಲಿ ಮಾಡ್ತಾ ಇದ್ದೀನಿ. ಅಕ್ಕಿ ರವೆ ಇಲ್ಲ, ತುಂಬ ಅಕ್ಕಿ ರವೆ ಎಲ್ಲ ಊರಿಂದ ಬರಬೇಕಾದ್ರೆ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಸಲ ಬರೀ ನಂಗೆ ಏನು ಕೆಲಸ ಮಾಡೋಕ್ಕಾಗಿಲ್ಲ, ನೋಡಿದ್ರಲ್ಲ ಎಷ್ಟು ಬರೀ ಗೆರ್ಬಿ ಜಾರಿಸೋದು. ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ಮಾಡಿಲ್ಲ, ಹಪ್ಪಳ ಸೆಂಡಿಗೆಲೆ ನಾನು ಇಡೀ 15 ದಿನನೋ ಎಷ್ಟೋ ದಿನ ಇದ್ದೆ ನಾನು, ಅದಷ್ಟು ದಿನನೂ ಕಳೆದೇ ಹೋಯಿತು. ಅದು ಹೇಗೆ ಕಳೀತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅದೇ ಈ ಸಲ ಹೋದಾಗ ಆರಾಮಾಗಿ ರೆಸ್ಟ್ ತೊಗೊಂಡು ಒಂದು 2 ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಊರಿಗೆ ಹೋಗ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕಿದ್ರೆ ಮಾತ್ರ ಇಂಥ ಡೇಟಿಗೆ ಬರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಈ ಸಲ ಇಲ್ಲಿಂದ ಯಾವಾಗ ಮತ್ತೆ ಮನೆಗೆ ಹೋಗ್ತೀನಿ ಅನ್ನೋದನ್ನು ನಾನು ಡಿಸೈಡ್ ಮಾಡಿಲ್ಲ. ಉಪ್ಪಿಟ್ಟು ಹೀಗೆ ಸ್ವಲ್ಪ ಚೆನ್ನಾಗಿ ಕುದ ನಂತರ ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜಲ್ ಹೊಡೆಸ್ಬಿಡ್ತೀನಿ, ಝಟ್ಪಟ್ ಅಂತ ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ. ಟೈಮ್ ಬಂದು 9:05 ಆಯಿತು. ನಮ್ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ, ಅವರಿನ್ನೂ ಬಂದಿಲ್ಲ. ನಮ್ಮ ಸಿಂಬನ್ ಜೋರು ಗಲಾಟೆ ನಡೀತಾ ಇದೆ, ಬಿಡು ಬಿಡು ಅಂತೇಳಿ ಇಷ್ಟೊತ್ತನಕ ಬಿಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಈಗ ಕಟ್ಟಿದ್ದೀನಿ,
ಕಟ್ಟೆ ಗಲೀಜು ಮಾಡ್ತಾನೆ ಅಂತ ಹಂಗೆ ಮಾಡ್ತೀನಿ. ಗುಡುಗು ಮಿಂಚಿತ್ತಲ್ಲ, ಒಳಗೆ ಬಿಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಹೊರಗೆ ಹಾಕಿದ್ದೀನಿ ಅವನನ್ನು. ಟೀ ಕುಡಿತಾ ಅದೇ ಹೊರಗೆ ಬಿಟ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಇವತ್ತೇನು ಕೆಲಸ ಇಲ್ಲ, ನಿನ್ನೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತೇನಿದ್ರು ಬರೀ ನೆಲ ಒರೆಸ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಕೂರೋದು ಅಷ್ಟೇ. ನಮ್ಮನೆಯವರಿಗೆ ಇವತ್ತು ಒಂದು ಮದುವೆ ಇದೆ. ನಿನ್ನೆನೂ ಇತ್ತು, ಅಪ್ಪ ಮಗ ಹೋಗಿದ್ರು. ಇವತ್ತು ಅಪ್ಪ ಮಗ ಹೋಗ್ತಾರೆ ಏನೋ ಗೊತ್ತಿಲ್ಲ ನನಗೆ. ನಾನೊಂದು ಚೂರ ಚೂರು ದಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಗೊತ್ತಾ, ಅಡುಗೆ ಮಾಡ್ಕೊಂಡೇ ಇದ್ದರೆ ಮಧ್ಯಾಹ್ನ ಮೊಸರನ್ನ ಊಟ ಮಾಡೋಣ ಅನಿಸುತ್ತೆ. ಊಟ ಮಾಡೋ ಟೈಮಿಗೆ ಏನಾದರೂ ಬೇಕು ಬೇಕು ಅನಿಸುತ್ತೆ. ಹಾಗಾಗಿ ದಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಪ್ಪೆ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟನ್ನ ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ. ಅಪ್ಪ ಮಗಂಗಾಗಿ ಕಾಯ್ತಾ ಇದ್ದೀನಿ. ಶ್ರೇಯನು ಇನ್ನೂ ಎದ್ದಿಲ್ಲ, ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಅವರಿಬ್ಬರಿಗೂ ಕಾಯ್ತಾ ಇದ್ದೀನಿ. ಕಾಯೋ ಕೆಲಸ ಇದ್ದಿಲ್ಲ ಬೇಡ, ಯಾಕಂದರೆ ಇಷ್ಟೊತ್ತಿಗೆ ನನ್ನ ಕೆಲಸ ಕೂಡ ಆಗೋಗ್ತಿತ್ತು. ನೆಲ ಒರೆಸ್ಕೊಳ್ಳೋಣ ಅಂದ್ಕೊಂಡೆ, ಮತ್ತು ಅವ್ರು ಬಂದಮೇಲೆ ಓಡಾಡಿ ಮತ್ತೆ ಗಲೀಜು ಮಾಡ್ತಾರೆ. ಅದಕ್ಕಿಂತ ಒರೆಸ್ಕೊಂಡೇ ಇರೋದೇ ಒಳ್ಳೆಯದು ಅಂತ ಒರೆಸ್ಕೊಂಡಿಲ್ಲ. ನಿನ್ನೆ ನನ್ನ ಕೆಲಸ ಆಗಿದ್ದು ಎಷ್ಟೊತ್ತಿಗೆ ಗೊತ್ತಾ, 3 ಗಂಟೆ ಆಗಿತ್ತು ನನ್ನ ಕೆಲಸ ಆದಾಗ. ನಮ್ಮನೆಯವ್ರು ಊಟ ಮಾಡಿ ಬಂದ ಮೇಲೆ ನನ್ನ ಕೆಲಸ ಆಗಿತ್ತು. ಇವತ್ತು ಐಬ್ರೋಸ್ ಮಾಡಿಸ್ಬೇಕು. ಮಧ್ಯಾಹ್ನ ಹೋಗೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಗುಡುಗು ಮುಂಚೆ ಹೇಳುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು 12:30 ಒಳಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ ಗೊತ್ತಿಲ್ಲ. ಹಪ್ಪಳ ಕೂಡ ಇನ್ನೂ ಕವರಿಗೆ ಹಾಕಬೇಕು. ಈ ಥರ ಥಂಡಿ ಇದ್ದರೆ ನೆನ್ನೆ ಸಂಜೆ ಹಾಕೋಣ ಅಂದ್ಕೊಂಡ್ವಿ, ಮತ್ತು ಸಂಜೆ ಗುಡುಗು ಮುಂಚೆ ಹೇಳ್ತು. ಹಾಗೆ ನಮ್ಮನೆಯವ್ರು ಮೀಟಿಂಗಿಗೆ ಹೋದರು. ಹಾಗಾಗಿ ಇವತ್ತು ಬೆಳಗ್ಗೆ ಈಗ ತಿಂಡಿ ತಿಂದವರೆ ಫಸ್ಟು ಹಪ್ಪಳನ ಒಂದು ಹದ್ದು ಬದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಹಪ್ಪಳದ ಟೇಸ್ಟ್ ನೋಡ್ತಾ ಇದ್ದೀನಿ. ಕನಸದ ಮೇಲೆ ಒಂದು 2 ದಿನ ಆದಮೇಲೆ ಹಪ್ಪಳ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 2 ದಿನ ಆಗಿತ್ತು, ಅದಕ್ಕೆ ಇವತ್ತು ಸುಡ್ತಾ ಇದ್ದೀನಿ. ಹಾಗೆಯೇ ಊರಿಗೆ ಹೋಗಬೇಕಿದ್ರೆ ಒಂದಿಷ್ಟು ಅವಲಕ್ಕಿ ಹಚ್ಚೋಗಿದ್ದೆಲ್ಲ, ಅದು ಕೂಡ ಇತ್ತು. ನನಗೆ ಉಪ್ಪಿಟ್ಟಿಗೆ ಬರೀ ಉಪ್ಪಿಟ್ಟು ತಿನ್ನೋದಕ್ಕಿಂತಲೇ ಈ ಥರ ಏನಾದರೂ ಸೈಡಿಗಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ. ಇಲ್ಲ ಮಿಡಿ ಉಪ್ಪಿನಕಾಯಿ, ಇಲ್ಲಾಂದರೆ ಸಣ್ಣ ಮಿಕ್ಸ್ಚರ್ ಆ ಥರದ್ದು ಏನಾದರೂ ಇದ್ದರೆ ಮಾತ್ರ ನಂಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ನೀವು ಅಷ್ಟೇ ಈ ಥರ ಯಾರಿಗಾದರೂ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತಾರಲ್ವ, ಈ ಥರ ಏನಾದರೂ ಒಂದು 2-3 ಥರ ಹಾಕ್ಕೊಡಿ. ಅವಾಗ ಅವ್ರು ಯಾಕೆ ಉಪ್ಪಿಟ್ಟು ತಿನ್ನಲ್ಲ ನಾನು ನೋಡ್ತೀನಿ. ಶ್ರೇಯು ಏನೂ ಎದ್ದಿರಲಿಲ್ಲ, ಹಾಗಾಗಿ ನಾನು ಅವನನ್ನು ಎಬ್ಸೋದಕ್ಕೆ ಕೂಡ ಹೋಗಲಿಲ್ಲ. ನಮ್ಮದೆಲ್ಲ ತಿಂಡಿ ಆಯಿತು. ಉಪ್ಪಿಟ್ಟು ಹಾಗೆ ಕುಕ್ಕರಲ್ಲಿ ಇಟ್ಟರೆ ಬಿಸಿ ಇರುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಚಪ್ಪೆ ಕಟ್ ಮಾಡೋಣ ಅಂತೇಳಿ ಹೆಸರುಬೇಳೆ, ಹಾಗೆಯೇ ಮೂಂಗ್ ದಾಲು, ಸಾರಿ ಮೊಸರು ದಾಲನ್ನ ನೆನೆಸ್ತಾ ಇದ್ದೀನಿ. ಹಾಗೆ ನಮ್ಮನೆಯವರು ಕೂಡ ಬಂದಿದ್ದರು, ಅವರು ತಲೆಗೆ ಮೆಹಂದಿ ಹಚ್ಕೊಂಡಿದ್ದಾರೆ. ನಾನು ಮೆಹಂದಿ ಹಚ್ಕೊಂಡಿದ್ದೀನಿ. ಹಪ್ಪಳನ ಇವಾಗ ಬಾಕ್ಸಿಗೆ ತುಂಬೋಣ ಅಂತ ಹೇಳಿದೆ ನಮ್ಮನೆಯವರಿಗೆ, ಯಾಕಂದರೆ ಇದೊಂದು ಕೆಲಸ ಮುಗಿಸ್ಕೊಬಿಡೋಣ ಅಂತ. ಮಳೆ ಕೂಡ ಬರ್ತಾ ಇದೆ, ಒಂದು ಸ್ವಲ್ಪ ಥಂಡಿ ಏನಾದರೂ ಆದರೆ ಹಪ್ಪಳ ಹಾಳಾಗ್ಬಿಡುತ್ತಲ್ವ. ಇಷ್ಟು ಮಾಡಿನೂ ಮಾಡಿರೋ ಕೆಲಸ ಹೊಳೆಲಿ ಹುಣಸೆಹಣ್ಣು ತೊಳೆದಂಗೆ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮನೆಯವ್ರನ್ನ ಹಿಡಿದು ಕೂರಿಸ್ಕೊಂಡಿದ್ದೀನಿ. ಇವತ್ತು ತುಂಬಲೇಬೇಕು ಅಂಥೇಳಿ ನಿನ್ನೆ ತುಂಬದಾಗಿತ್ತು ಅದು.
ವರ್ಷದ ಹಪ್ಪಳದ ಕೆಲಸ ಮುಗೀತು. ಇನ್ನು ನೆಕ್ಸ್ಟ್ ಇಯರ್ ಮತ್ತೆ ಇದೇ ಟೈಮಿಗೆ ಶುರುವಾಗುತ್ತೆ ನಮ್ಮದು. ಈ ಸಲ ಸ್ವಲ್ಪ ಬೇಗ ಹಪ್ಪಳ ಮಾಡ್ಕೊಂಡ್ವಿ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಈ ಸಲ ಸ್ವಲ್ಪ ಬೇಗನೇ ಆಯಿತು. ನಮ್ಮ ಅಪ್ಪ ಮಗ ಇಬ್ಬರೂ ಸೇರಿ ಈಗ ಮದುವೆ ಮನೆಗೆ ಹೋಗ್ತಾ ಇದ್ದಾರೆ. ಶ್ರೇಯು ಯಾಕೋ ಅವರ ಡ್ಯಾಡಿ ಜೊತೆ ರಗಳೆ ಮಾಡಿಕೊಂಡು ಅಳ್ತಾ ಇದ್ದ. ನಾನು ಅದೇ ಬೈತಾ ಇದ್ದೆ, ಇಷ್ಟು ದೊಡ್ಡನಾದರೂ ಅಳ್ತೀಯ ಅಂತ ಹೇಳಿ. ನಾನಿಲ್ಲಿ ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸು, ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಟೊಮೆಟೊ, ಹಾಗೆಯೇ ಸ್ವಲ್ಪ ಕಾಯಿತುರಿ ಹಾಕಿದ್ದೀನಿ. ಇಲ್ಲಿ ಬೇಳೆ ಮತ್ತು ಟೊಮೆಟೊ ಎರಡೂ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಚೂರು ಅರ್ಶಿನದ ಪುಡಿ ಹಾಕಿ ಉಪ್ಪು ಹುಳಿ ಸ್ವಲ್ಪನೇ ಬೆಲ್ಲ ಹಾಕಿದ್ರೆ ಸಾರು ರೆಡಿಯಾಗುತ್ತೆ. ನನಗೆ ಈ ಸಾರು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಇದನ್ನು ಮಾಡಿಕೊಂಡೆ ನಾನು. ಬೇಕಿದ್ರೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ನನಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಯಾರಾದರೂ ಬೇಕಾದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಹಣ್ಣು ತಿನ್ನೋಣ ಅಂತ ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿತ್ತು, ಆದರೆ ತುಂಬಾ ಚೆನ್ನಾಗಿತ್ತು. ಶ್ರೇಯು ನೆನ್ನೆಯಿಂದ ಗಂಟು ಬಿದ್ದಿದ್ದ, ತಿನ್ನು ತಿನ್ನು ಅಂತ ಹೇಳಿ. ನಂಗೆ ಸ್ನಾನ ಆದಮೇಲೆ ಏನಾದರೂ ತಿನ್ನಬೇಕು ಅನ್ಸುತ್ತಲ್ವ, ಹಾಗಾಗಿ ಈಗ ತಿಂತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.